ಜೋಶಿ ಅವ್ರು ಹೇಳೋದು 20 ಲಕ್ಷ ಮರ ಕಡಿಬೇಕಾಗುತ್ತೆ, ಆ ಕಾರಣಕ್ಕಾಗಿ ಸದ್ಯಕ್ಕೆ ಅನುಮತಿ ಸಿಗಲ್ಲ ಅನ್ನೋ ಮಾತನ್ನ ಹೇಳಿದಾರೆ ಸರ್. ಅಲ್ರಿ, ಅದು ನಮ್ಮ ನಾವೇನ್ ಈಗ ಕೊಟ್ಟಿರೋದು, ಯಾರು ಅಪ್ರೂವ್ ಯಾರು ಕೊಟ್ಟಿರೋದು ಅಲ್ಲ ಸರ್, ಇದು ಮಾದಾಯಿಗೆ ಹೇಳ್ತದೆ ಅಲ್ರಿ. ಈಗ ಮಾದಾಯಿಗೆ ಎಷ್ಟು ಕಡಿಬೇಕು ಎಷ್ಟಿಲ್ಲ ಅಂತ ಹೇಳಿದ್ರೆ ಯಾರು, ಜೋಶಿ ಅವ್ರು ಹೇಳ್ತಾರ? ಮತ್ತೆ ಅವ್ರು ಹೇಳ್ಬೇಕು ತಾನೆ, ಇವ್ರು ಹೇಳ್ಬಿಡ್ತಾರ ಸುಮ್ನೆ ಬಂದು. ಅವ್ರ ರೇಟಿನ ಕಳಿಸ್ಬೇಕು, ಇಷ್ಟು ಮರ ಕಡಿಬೇಕಾಗ್ತದೆ ಅದಕ್ಕೆ ಕೊಡಕ್ಕಾಗಲ್ಲ ಅಂತ ಹೇಳ್ಬೇಕು. ಈಗ ಗೋವಾಗ ಹೋಗ್ತದೆ, ಮತ್ತೆ ಎಲ್ಲೋ ಜಾಗದಲ್ಲಿ ಫಾರೆಸ್ಟ್ ಡೈವರ್ಷನ್ ಹಾಕಿ ಅಲ್ಲಿಗೆ ದೇರ್ ಅಷ್ಟು ಡಿಫಾರೆಸ್ಟ್ರೇಷನ್ ಫಾರೆಸ್ಟ್ ಆಗ್ಲೇಬೇಕು. ಆ ಥರ ಬರ್ದು ಕೊಡಕ್ ಹೇಳ್ರಿ, ಇಷ್ಟು ಗಿಡಗಳು ಕಡಿಬೇಕಾಗ್ತದೆ ಅದಕ್ಕಾಗಿ ನಾವು ಕೊಡಕ್ ಬರಲ್ಲ ಅಂತ ಬರ್ದು ಕೊಡಕ್ ಹೇಳ್ರಿ. ಯಾರು ಕೊಡ್ಬೇಕು ಉತ್ತರ, ಯಾರು ಕೊಡ್ಬೇಕು ಉತ್ತರ? ಸೆಂಟ್ರಲ್ ಗವರ್ಮೆಂಟ್ ರೈಟಿಂಗ್ ಬರಕ್ ಹೇಳ್ರಿ ಸ್ಟೇಟ್ ಗವರ್ಮೆಂಟ್ಗೆ. ಅಲ್ಲ, ಇಬ್ರು ಸಂಸದರೇ ಬಹಳ ಸ್ಟ್ರಾಂಗ್ ಆಗ್ಬಿಟ್ರ ಅಂತ ಗೋವಾದವರು, ಯಾಕಂದ್ರೆ ಪ್ರಧಾನಿ ಮೋದಿ ಅವ್ರ ಪರವಾಗಿ ಪತ್ರ ಬರೀತಾರೆ. ಕರ್ನಾಟಕ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರು ಏನು ಮಾಡ್ತಾರೆ? ಧನ್ಯವಾದಗಳು ನಮಗೆ ಕೇಳೋದಕ್ಕೆ, ಧನ್ಯವಾದಗಳು. ಪ್ರಶ್ನೆ ಅವ್ರಿಗೂ ಕೇಳಿ ಸರ್, ಅವ್ರು ಕೇ ಉತ್ತರ ಏನಂತ ಹೇಳ್ರಿ ಮತ್ತೆ. ವಾಟ್ ಇಟ್ ಈಸ್ ಎ ವಾಟ್ ಇಟ್ ಈಸ್ ಎ ಅವ್ರ ಏನಂತಾರ, ಇದೊಂದು ರಾಷ್ಟ್ರೀಯ ಯೋಜನೆ, ಕೇವಲ ಗೋವಾಕ್ಕಲ್ಲ ದಾಬೋಲ್ನಿಂದ ಬರುತ್ತೆ ಕರ್ನಾಟಕ. ಅಂದ್ರೆ ನಾವೇನು ಫೆಡರಲ್ ಸ್ಟ್ರಕ್ಚರ್ ಇಲ್ಲ ಅಂತ ಕರ್ನಾಟಕಕ್ಕೆ ಯಾವ್ದು ನೀರು ಬಂದ್ರೆ ಅದೇನು ರಾಷ್ಟ್ರೀಯ ಯೋಜನೆ ಅಲ್ಲ ಏನದು? ಈಗ ರಾಷ್ಟ್ರೀಯ ಯೋಜನೆ ಅಂದ್ರೆ ಕರ್ನಾಟಕದಿಂದ ಲೈನ್ ದಾಟುವಂಗಿಲ್ಲ ಏನದು? ನಿಮ್ಮ ಗೋಲೆ ನೀರು ಬರಂಗಿಲ್ಲ ಏನದು? ನೀವು ಪ್ರಿಪೇರ್ಡ್ ಆಗಿ ಕೇಳ್ರಿ ಪ್ರಶ್ನೆ. ರಾಷ್ಟ್ರೀಯ ಯೋಜನೆ ಬೈಫರ್ಕೇಶನ್ ಕೂಡ ಕೇಳ್ರಿ. ಏನು ರಾಷ್ಟ್ರೀಯ ಯೋಜನೆ ಅಂದ್ರೆ ಏನು? ಏನು ಡೆಲ್ಲಿಯಿಂದ ಡೈರೆಕ್ಟ್ ಗೋವಾ ಹಂಗ ಪೋಲ್ ಹಂಗ ಬಂದ್ಬಿಡ್ತಾವಂತೆ, ಇಲ್ಲಿ ನಲ್ಕು ಹೋಗಂಗಿಲ್ಲ ಕರ್ನಾಟಕದ ಹೋಗ್ತಲ್ಲ ಪೋಲು, ನಮ್ಮ ಗಿಡಗಳು ಮರಗಳು ಕಟ್ಟಂಗಿಲ್ಲ, ಅಲ್ಲಿ ಫಾರೆಸ್ಟ್ ಇಲ್ಲ ಅವಾಗ. ಸಿ, ಈ ತರ ಹೇಳಬಾರ್ದು. ಇಫ್ ಯು ಹ್ಯಾಸ್ ಗಾಟ್ ಸ್ಪೆಸಿಫಿಕ್, ಎಸ್ ಸೆಂಟ್ರಲ್ ಗವರ್ಮೆಂಟ್ ಹಸ್ ಅಪ್ರೂವ್ಡ್ ದಟ್ ಪ್ರಾಜೆಕ್ಟ್ ಅಂಡ್ ಇಟ್ ಹಸ್ ನಾಟ್ ಅಪ್ರೂವ್ಡ್ ದಿಸ್ ಪ್ರಾಜೆಕ್ಟ್, ವಿ ಕ್ಯಾನ್ ಹ್ಯಾವ್ ಅ ಡಿಬೇಟ್. ಬಟ್ ಇಂಟೆಲೆಕ್ಚುಯಲ್ ಆಗಿ ಮಾತಾಡೋದು, ಸುಮ್ಮನೆ ಏನೋ ಬರೋದು, ಆರ್ಕೆ ಉತ್ತರ ಕೊಡೋದು, ಇಲ್ಲಿ ಕೇಳಿಲ್ಲ ಹಂಗೆ ಹೇಳಿಲ್ಲ. ನಿಮ್ದು 5 ವರ್ಷ ಸರ್ಕಾರ ಇತ್ತು, ಗೋವಾದಲ್ಲಿ ನೀವೇ ಇದ್ರಿ, ಮಹಾರಾಷ್ಟ್ರದಲ್ಲಿ ನೀವೇ ಇದ್ರಿ, ಕೇಂದ್ರದಲ್ಲಿ ನೀವು ನೀವು ಯಾಕೆ ಮಾಡಿಲ್ಲ ಅದಕ್ಕೆ ಉತ್ತರ ಕೊಡ್ಬೇಕು ತಾನೆ? ಮತ್ತೆ ಯಾಕೆ ಕೊಡ್ದಲ್ಲ ಉತ್ತರ? ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಮತ್ತೆ ಇನ್ಯಾಕಾಗಿಲ್ಲ? ಅಲ್ರಿ, ನಮ್ಮನ್ನ ಕೇಳ್ತಾರಲ್ಲ, ನೀವು ನಮ್ಮನ್ನ ಕೇಳ್ರಿ ಅಲ್ಲ, ಅವ್ರು ಕೇಳಿ ನನಗೆ ಉತ್ತರ ಒಂದ್ಸಲ ನೋಡ್ಬೇಕು. ಅಲ್ಲ, ಐ ವಾಂಟ್ ಟು, ಅಲ್ಲ ರಿಯಲಿ ಐ ವಾಂಟ್ ಟು ಸಿ ವಾಟ್ ಎವರ್ ಕ್ವಶನ್ಸ್ ಯು ಆರ್ ಪೋಸಿಂಗ್, ಪ್ಲೀಸ್ ಸೆಂಡ್ ಅಸ್ ಸೋ ದಟ್ ಇಟ್ ವಿಲ್ ಬಿ ಎಜುಕೇಟೆಡ್ ಆಗಿರ್ತೇವೆ ನಾವು ಕೂಡ. ಬರೋದು ಸುಮ್ಮನೆ ಆರ್ಕಿ ಉತ್ತರ ಕೊಡೋಗೋದು, ಬರೋದು ಆರ್ಕಿ ಉತ್ತರ ಕೊಡೋಗೋದು, ಬರ್ತಾರೆ ಕೇಂದ್ರ ಸಚಿವರುಗಳು, ನೀವು ಹೋಗ್ತೀರಿ ಕ್ಯಾಮ್ರಾ ಹಿಡ್ಕಂತೀವಿ, ಬರೋದು ಸ್ಟೇಟಿಗೆ ಬೈದು ಹೋಗ್ಬಿಡೋದು. ಸೆಂಟ್ರಲ್ ಬಗ್ಗೆ ಮಾತಾಡೋಣ. ಈಗ ಇಲ್ಲಿವರೆಗೆ ರಿಯಲ್ ಆಕ್ಸಿಡೆಂಟ್ ಎಷ್ಟಾಗಿದೆ ಗುರುತ ನಿಮಗೆ? ಗುರ್ತಿದೆ ನಿಮಗೆ? ಓಕೆ, ಕೇಳ್ರಲ್ಲ ಸರ್, ನಿಮ್ಮ ಸರ್ಕಾರ ಬಂದ ಮೇಲೆ ಕಳೆದ 1 ವರ್ಷದಲ್ಲಿ ಎಷ್ಟು ರಿಯಲ್ ಆಕ್ಸಿಡೆಂಟ್ಗಳಾಗ್ಯಾವೆ, ಇದ್ರ ಬಗ್ಗೆ ಏನು ಉತ್ತರ ಆಯ್ತಾ? ರಿಯಲ್ ಆಕ್ಸಿಡೆಂಟ್ಗಳು ಎಷ್ಟಾಗ್ಯಾವೆ, ಏನೇನು ಉತ್ತರ ಆಯ್ತಾ ಅದ್ರ ಬಗ್ಗೆ? ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡ್ತಾರಾ? ಮಾತಾಡ್ತಾರ ಪ್ರಹ್ಲಾದ್ ಜೋಶಿ ಅವರು? ಮತ್ತೆ ಈಗ ಬಂದಾಗ್ಲಿಂದ ಸುಮ್ಮನೆ ಭಯೋತ್ಪಾದನೆ ಎಷ್ಟು ಅಟ್ಯಾಕ್ ಆಗಿದೆ ಗುರ್ತಿದೆಯಾ ಮಾಧ್ಯಮದವ್ರು? ನಿಮಗೇನು ಮಾಹಿತಿ ಇದೆ ಅಂದ್ರೆ ಮತ್ತೆ ಕೇಳಿ ಪ್ರಹ್ಲಾದ್ ಜೋಶಿ ಅವರಿಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.